ನಮಸ್ಕಾರ ಎಲ್ಲರಿಗೂ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಈಗ ಹೋಗಿ ಶೋರೂಮಿಂದ ಒಂದು ನಮ್ಗೆ ಇಷ್ಟ ಅಂತ ಅಂದ್ಬಿಟ್ಟು ಒಂದು ಫ್ಯಾನ್ಸಿ ಆಗಿರುವಂಥದ್ದು ಒಂದು ಬ್ರ್ಯಾಂಡೆಡ್ ಕಾರ್ ತಗೊಂಡು ಬಂದು ಅದಕ್ಕೆ ತುಂಬ ಪೆಟ್ರೋಲ್ ಹಾಕ್ಸಿ ಏನು ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಡೆಕೋರೇಟ್ ಮಾಡಿ, ಯಾಕೆ ಅಂತಂದರೆ ತುಂಬ ದುಬಾರಿ ಆದಂಥ ಕಾರು, ತುಂಬ ಬ್ರ್ಯಾಂಡೆಡ್ ಕಾರು, ಎಕ್ಸ್ಪೆನ್ಸಿವ್ ಕಾರು, ಅದನ್ನು ತಂದು ಮನೆ ಮುಂದೆ ನಿಲ್ಲಿಸ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಸ್ಟಾರ್ಟ್ ಆಗಲ್ಲ. ಯಾಕೆ ಅಂತಂದರೆ ಗಾಡೀಲಿ ಪಂಚರ್ ಇರಲ್ಲ ಟೈಯರಲ್ಲಿ. ನೋಡಿ, ಎಕ್ಸ್ಪೆನ್ಸಿವ್ ಕಾರು, ಕಾರ್ ತುಂಬ ಪೆಟ್ರೋಲ್ ಇದೆ, ಆದರೂ ಪಂಚರ್ ಆಗಿಬಿಟ್ರೆ ಗಾಡಿ ಓಡುತ್ತಾ? ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ಇದ್ದು ಧೈರ್ಯ ಇಲ್ಲ ಅಂತಂದರೆ ನಮ್ಮ ಜೀವನದಲ್ಲಿ ಮುಂದೆ ಹೋಗೋಕ್ಕಾಗಲ್ಲ ಅಲ್ವಾ? ಎಸ್ಪೆಷಲಿ ಹೆಣ್ಮಕ್ಳುಗಳಿಗೆ ನಾನು ಹೇಳ್ತಾ ಇರೋದು, ನಾವು ಹೆಣ್ಮಕ್ಳುಗಳು ಸ್ವಲ್ಪ ಧೈರ್ಯವಾಗಿರೋದನ್ನು ರೂಢಿ ಮಾಡ್ಕೋಬೇಕು, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗೋಗುತ್ತೆ. ಯಾಕೆ ಈಗ ನಾವು ಕೆಲವೊಂದು ಸಂದರ್ಭದಲ್ಲಿ ಪರಿಸ್ಥಿತಿ ನಮಗೆ ಬಂದಾಗ ನಾವೇನು ಕೆಲವೊಂದು ಸನ್ನಿವೇಶಗಳಲ್ಲಿ ನಾವೇನು ಅನ್ಕೋತೀವಿ, ಕಷ್ಟ, ಅವಮಾನ, ಹಿಂಸೆ ಎಲ್ಲ ಬರೀ ನಮ್ಮ ಜೀವನದಲ್ಲಿ ಮಾತ್ರ ಆಗ್ತಾ ಇದೆ, ನಮಗೆ ಇಷ್ಟೊಂದು ಕಷ್ಟ, ಅಯ್ಯೋ ನಮ್ಮ ಮನೇಲಿ ಗಂಡ ಸರಿಯಾಗಿ ನೋಡ್ಕೋತಾ ಇಲ್ಲ, ಮಕ್ಕಳು ನಮಗೆ ಬೆಲೆ ಕೊಡ್ತಾ ಇಲ್ಲ, ನಮ್ಮ ಜೀವನದಲ್ಲಿ ನಮಗೆ ನೆಮ್ಮದಿನೇ ಇಲ್ಲ, ಸಂತೋಷನೇ ಇಲ್ಲ ಅಂತ ಕೊರಗ್ತಾ ಇರ್ತೀವಿ ನಾವು ಕೆಲವೊಬ್ಬರು ಅಲ್ವಾ? ನಾವು ಅಂತಂದರೆ ನಾವು ಅಂತ ಹೇಳ್ತಾ ಇದ್ದೀನಿ, ನಾವಾಗಿರ್ಬೋದು, ಎದುರುಗಡೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಇದು ನಡೀತಾ ಇರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು. ಅದಕ್ಕೋಸ್ಕರ ಎಲ್ಲ ಬರೀ ಇದು ನಿಮ್ಮೊಬ್ರಿಗೆ ನಮ್ಮೊಬ್ರಿಗೆ ಮಾತ್ರ ಆಗಿರಲ್ಲ, ಪ್ರಪಂಚದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಕಷ್ಟ, ಅವಮಾನ, ಹಿಂಸೆ ಎಲ್ಲ ಅನುಭವಿಸಿರ್ತಾರೆ, ಅನುಭವಿಸ್ತಾ ಇರ್ತಾರೆ. ಆದರೆ ಬೇರೆ ಬೇರೆ ರೀತಿ ಇರುತ್ತೆ, ಕೆಲವೊಬ್ರು ಹೇಳ್ಕೊಂಡಿರ್ತಾರೆ, ಕೆಲವೊಬ್ರು ಹೇಳ್ಕೊಂಡಿರಲ್ಲ, ಕೆಲವೊಬ್ರದ್ದು ಸಮಾಜಕ್ಕೆ ಗುರುತಿಸೋ ಥರ ಅವಮಾನಗಳಾಗಿರುತ್ತೆ, ಕೆಲವೊಬ್ರಿಗೆ ಒಳಗೇನೆ ಅನುಭವಿಸ್ತಾ ಇರ್ತಾರೆ, ಅದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಿರಲ್ಲ, ಹೇಳ್ಕೊಂಡಿರಲ್ಲ ಅಥವಾ ಗೊತ್ತಾಗಿರಲ್ಲ. ಮೇಲ್ನೋಟಕ್ಕೆ ದೂರದ ಬೆಟ್ಟ ನುಣ್ಣಗೆ ಅನ್ನಂಗೆ ಒಳಗಡೆ ಅವ್ರವ್ರು ಅನುಭವಿಸ್ತಾ ಇರೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಒಂದು ಕಷ್ಟ ಆಗಲಿ ಹಿಂಸೆ ಆಗಿರ್ಬೋದು. ಅದಕ್ಕೋಸ್ಕರ ಎಲ್ಲರ ಜೀವನದಲ್ಲೂ ಆ ಥರ ಅವಮಾನ, ಹಿಂಸೆ, ಕಷ್ಟ ಅನುಭವಿಸ್ತಾ ಇರ್ತಾರೆ. ನಾವು ಧೈರ್ಯವಾಗಿ ಫೇಸ್ ಮಾಡೋದನ್ನ ಕಲ್ತ್ಕೋಬೇಕು. ನಮಗೆ ಮಾತ್ರ ಕಷ್ಟ ಬರ್ತಿದೆ, ನಮಗೆ ಮಾತ್ರ ಹಿಂಸೆ ಆಗ್ತಿದೆ, ನಮಗೆ ಮಾತ್ರ ಅವಮಾನ ಆಗ್ತಿದೆ ಅಂತ ಕುಗ್ಗಬಾರ್ದು. ಅದನ್ನು ಧೈರ್ಯವಾಗಿ ತಗೊಂಡು ಫೇಸ್ ಮಾಡೋದನ್ನ ಕಲ್ತ್ಕೋಬೇಕು. ಇವತ್ತು ನಾನು ಕೂತ್ಕೊಂಡು ಹೇಳ್ತಿದ್ದೀನಿ ಅಂತಂದರೆ ಕೆಲವೊಂದು ನನಗೂ ಚಿಕ್ಕದಾಗಿ ಕೆಲವೊಂದು ಆ ಥರ ಕುಗ್ಗೋಗಿರೋ ಪರಿಸ್ಥಿತಿ ಬಂದಿದ್ದು ಉಂಟು. ಕೆಲವೊಂದು ಸಿಚುವೇಷನ್ಗಳಲ್ಲಿ ನಾನು ಕೂಡ ಈ ಥರದ್ದನ್ನೆಲ್ಲ ಫೇಸ್ ಮಾಡಿಕೊಂಡು ಧೈರ್ಯ ತಂದುಕೊಂಡು ಜೀವನ ಮಾಡಿಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ಆ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೆದಾಗ ನಮ್ಮ ಜೀವನದಲ್ಲಿ ದಯವಿಟ್ಟು ಹೆಣ್ಮಕ್ಳುಗಳು ಕುಗ್ಗೋಗ್ಬೇಡಿ, ಧೈರ್ಯ ತಗೊಳ್ಳಿ. ಧೈರ್ಯ ತಗೊಂಡು ಆತ್ಮಧೈರ್ಯ ಇಟ್ಕೊಂಡು ಸ್ವಲ್ಪ ಜೀವನನ ಲೀಡ್ ಮಾಡೋದನ್ನ ಕಲ್ತ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ನಾವು ಹೆಣ್ಮಕ್ಳುಗಳು ಫಸ್ಟ್ ಏನು ಮಾಡ್ತೀವಿ, ನಮಗೇನಾದರೂ ಗಂಡನ ಮನೇಲಿ ತೊಂದರೆ ಆಯಿತು ಅಂದ ತಕ್ಷಣ ತವ್ರ ಮನೆಗೆ ಹೋಗಿ ಹೇಳಬೇಕು, ತಾಯಿ, ತಂದೆ, ಅಣ್ಣ, ತಂಗಿ, ಅಕ್ಕ, ತಮ್ಮ ಯಾರಾದರೂ ನಮಗೆ ಬಂದು ಸಹಾಯ ಮಾಡ್ತಾರೆ ಅಂತ, ಸಹಾಯ ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಫಸ್ಟ್ ಅವ್ರನ್ನೇ ತಾನೇ, ನಾವು ಗಂಡನ ಮನೇಲಿ ತೊಂದರೆ ಆಯಿತು ಅಂದ ತಕ್ಷಣ ಹೋಗಿ ಹೇಳ್ಕೊಳ್ಳೋದು ಅವ್ರಿಗೆ ತಾನೇ. ಆದರೆ ಇವಾಗೆಲ್ಲ ಕಾಲ ಬದಲಾಗ್ತಾ ಇದೆ, ಅವ್ರವ್ರದ್ದು ಆದಂತಹದೇ ಪ್ರಾಬ್ಲಮ್ಗಳಿರುತ್ತೆ, ಅವ್ರವ್ರದ್ದೇ ಆದಂಥ ಕಷ್ಟಗಳಿರುತ್ತೆ, ಯಾರೂ ನಮ್ಮ ಕಷ್ಟಗಳನ್ನ ಕೇಳೋ ಪರಿಸ್ಥಿತಿ ಇರಲ್ಲ, ಟೈಮ್ ಕೊಡೋಕ್ಕೂ ಅವ್ರ ಹತ್ರ ಟೈಮ್ ಇರಲ್ಲ. ಅದನ್ನೆಲ್ಲ ನಾವು ಇವಾಗ ನಮ್ಮ ಕಷ್ಟ ಅಂತ ಹೇಳೋಕೆ ಹೋಗಿ ಅವ್ರು ಟೈಮ್ ಕೊಡದೇ ಇದ್ದಾಗ, ಅವ್ರು ನಮ್ಮ ಕಷ್ಟಕ್ಕೆ ಸ್ಪಂದಿಸದೇ ಇದ್ದಾಗ ಇನ್ನಷ್ಟು ನಮ್ಗೆ ದುಃಖ ಆಗುತ್ತೆ, ಇನ್ನಷ್ಟು ಹಿಂಸೆ, ಇನ್ನಷ್ಟು ಅವಮಾನ, ಇನ್ನಷ್ಟು ಕುಗ್ಗೋಗ್ತೀವಿ. ಅಯ್ಯೋ ನಮಗೆ ಕಷ್ಟ ಅಂತ ತವ್ರ ಮನೆಗೆ ಹೋದರೆ ಅಲ್ಲಿ ನಮ್ಮ ತಂದೆ ತಾಯಿ ನಮಗೆ ಸ್ಪಂದಿಸ್ಲಿಲ್ಲ, ಅಲ್ಲಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ನಮಗೆ ಸ್ಪಂದಿಸ್ಲಿಲ್ಲ ಅಂತಂದ್ಬಿಟ್ಟು ಇನ್ನಷ್ಟು ನಾವು ಕುಗ್ಗೋಗ್ಬಿಡ್ತೀವಿ, ಇನ್ನಷ್ಟು ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಬದುಕ್ತೀವಲ್ವಾ, ಅದು ನಮಗೆ ನೆಮ್ಮದಿ ಕೊಡುತ್ತೆ. ಆಟ ಬೇರೆ ಕೆಲವೊಂದು ವಿಷಯಗಳಿಂದ ಕಷ್ಟ ಆದರೂ ಅದರಿಂದ ಬರೋವಂಥ ಮಾರ್ಗಗಳನ್ನ ನಾವೇ ಯೋಚನೆ ಮಾಡಿ ಒಳ್ಳೆ ದಾರಿಲಿ ನಾವೇ ತೀರ್ಮಾನ ತಗೊಂಡ್ರೆ ಇನ್ನಷ್ಟು ನಾವು ಕುಗ್ಗೋಗೋದನ್ನ, ಇನ್ನಷ್ಟು ನಾವು ಅವಮಾನ ಅನುಭವಿಸೋದನ್ನ ತಪ್ಪಿಸ್ಕೋಬೋದು. ಇದೇನು ನಾನು ಮೇಧಾವಿ ಥರ ಮಾತಾಡ್ತಿದ್ದೀನಿ ಅಂತಂದರೆ ಕೆಲವೊಂದನ್ನು ನಾನು ಹೇಳಿದ್ನಲ್ಲ, ಜೀವನದಲ್ಲಿ ಪಾಠ ಕಲ್ತ್ಕೋಬೇಕಾದ್ರೆ ಯಾವುದೋ PhD ಮಾಡಬೇಕಾಗಿಲ್ಲ, ನಮ್ಮ ಜೀವನನೇ ನಮಗೆ ಒಂದಷ್ಟು ಪಾಠನ ಕಲಿಸ್ತಾ ಹೋಗುತ್ತೆ. ಎದುರುಗಡೆ ಇರೋ ವ್ಯಕ್ತಿ, ಎದುರುಗಡೆ ಇರೋ ಒಂದಷ್ಟು ಫ್ಯಾಮಿಲೀಸ್ನ ನೋಡಿದಾಗಲೂ ಕೂಡ ನಮಗೆ ಅವ್ರು ಮಾಡಿರೋ ತಪ್ಪಿಂದನೂ ಕೂಡ ಅವ್ರ ಜೀವನದಲ್ಲಿ ಏನು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಕೇಳು ಕೂಡ ಒಂದಷ್ಟು ನಾವು ಜೀವನದಲ್ಲಿ ಒಳ್ಳೆ ರೀತಿನ ನಾವು ಯಾವ ರೀತಿ ರೂಢಿಸ್ಕೋಬೋದು, ನನ್ನ ಅಡಾಪ್ಟ್ ಮಾಡ್ಕೋಬೋದು. ದಿನ ಬೆಳಗಾದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ನ್ಯೂಸಲ್ಲಾಗಿರ್ಬೋದು ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಎಲ್ಲ ನೋಡ್ತಾ. ಈಗ ಇತ್ತೀಚೆಗೆ ಈಗ ರೂಮರ್ಸ್ ಅಂತ ನಾವು ಅಂದ್ಕೊಂಡ್ರು ಎಲ್ಲ ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ, ಅದರಲ್ಲಿ 1% 2% ನಿಜ ಇದ್ದೇ ಇರುತ್ತೆ, ಯಾವುದೇ ನ್ಯೂಸಲ್ಲಾದರೂ ಅಷ್ಟೇ. ಹಂಗೇನೆ
ಅಂಥದ್ದನ್ನೆಲ್ಲ ನೋಡಿ ಕೆಲವೊಂದಷ್ಟನ್ನು ನಾವು ಕಲ್ತ್ಕೋಬೇಕಾಗತ್ತೆ. ನಮಗೆ ನಾವೇ ಧೈರ್ಯ ತಂದುಕೊಂಡು ತಿದ್ದುಕೊಂಡು ಜೀವನ ಮಾಡಬೇಕಾಗತ್ತೆ. ನಾನು ಏನು ಕೇಳಿದೆ ಅಂತಂದರೆ, ಇವಾಗ ನಾವು ಎಸ್ಪೆಷಲಿ ಹೆಣ್ಮಕ್ಳುಗಳು ನಮಗೆ ಏನಾದರೂ ತೊಂದರೆ ಸಣ್ಣ ಪುಟ್ಟದಾಗಿರ್ಬೋದು ದೊಡ್ಡದಾಗಿರ್ಬೋದು ತೊಂದರೆ ಅಂತಂದಾಗ ನಮ್ಮ ತವ್ರ ಮನೆ ತಾಯಿ ತಂದೆ ಅಣ್ಣ ತಂಗಿ ಅಣ್ಣ ತಮ್ಮ ಅಂತ ಪ್ರಿಫರ್ ಮಾಡ್ತೀವಿ. ಅವರು ನಮಗೆ ಸರಿಯಾಗಿ ನಮಗೆ ರಿಯಾಕ್ಟ್ ಮಾಡ್ತಿದ್ದಾಗ ನಾವು ಇನ್ನಷ್ಟು ಕುಗ್ಗೋಗ್ತೀವಿ. ಅವ್ರಿಗೂ ಅವರು ಅಷ್ಟು ಅವ್ರದೇ ಆದಂಥ ಪ್ರಾಬ್ಲಮ್ಗಳಲ್ಲಿ ಅವರು ಇರ್ತಾರೆ. ಕೆಲವೊಬ್ರು ಹೇಳ್ಕೊಂಡಿರಲ್ಲ ಅಷ್ಟೇ. ಎಷ್ಟು ತಪ್ಪು ಅಂತಂದರೆ, ಜೀವನದಲ್ಲಿ ನೋಡಿ ಇದಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಮಾತುಗಳನ್ನ ಹೇಳ್ತೀನಿ ಕೇಳಿ. ಯಾವತ್ತೇ ಆಗಲಿ ನಮ್ಮ ಟೈಮ್ನೇ ಆಗಿ ಮುಂದಕ್ಕೆ ಒಂದ್ಸರಿ ನಾವು ತಪ್ಪು ಮಾಡಿ ಇದನ್ನೆಲ್ಲ ಒಂದ್ಸರಿ ಫಸ್ಟ್ ನಮ್ಗೆ ಯಾವುದೇ ಆದರೂ ಎಕ್ಸ್ಪೀರಿಯೆನ್ಸ್ ಆದಾಗಲೇ ನಮಗೆ ಬುದ್ಧಿ ಬರೋದು. ನಾವು ಇನ್ನೊಬ್ರು ಹೇಳೋದನ್ನ ಕೇಳಿದಾಗಲೂ ನಮಗೆ ಅಷ್ಟೊಂದು ತೀವ್ರತೆ ಗೊತ್ತಾಗಿರೋದಿಲ್ಲ. ನಮ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಹೌದಪ್ಪ ಅಂತ ಗೊತ್ತಾಗುತ್ತೆ. ಅದಾಗಿ ನಮ್ಮ ಜೀವನದಲ್ಲಿ ಆ ಥರ ಅನುಭವ ಆಗಿ ಅದರಿಂದ ನಾವು ಅವಮಾನ ಅನುಭವಿಸಿ ಅದರಿಂದ ನಾವು ಕಷ್ಟ ಅನುಭವಿಸ್ತೀವಲ್ವಾ, ಆವಾಗ ನಿಜ ಅಂತ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವುದೇ ಒಂದು ವಿಚಾರ ಆದ್ರೂ ನಾವು ತುಂಬ ವಿವೇಚನೆಯಿಂದ ನಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಇವಾಗ ಫಾರ್ ಎಕ್ಸಾಂಪಲ್ಲು ನಾವು ಒಂದು ಟೈಮ್ ಇದಕ್ಕೆ ಆ್ಯಪ್ ತಗೊಂಡು ಒಂದು ಮಾತು ಶೇರ್ ಮಾಡ್ಕೋಬೇಕು. ಸಾರಿ ಒಂದು ಸ್ವಲ್ಪ ಲ್ಯಾಗ್ ಆಗ್ತಿದೆ. ಒಂದ್ಸರಿ ಒಂದು ಸಮಯ ಆಗಿರ್ಬೋದು ನಮ್ಮದು, ಅಥವಾ ನಾವು ಒಂದು ಒಬ್ಬ ವ್ಯಕ್ತಿಗೆ ದುಡ್ಡನ್ನು ಸಹಾಯ ಮಾಡ್ತೀವಿ ಅಂತ ಹೋಗಿರ್ಬೋದು ಆಗಿರ್ಬೋದು, ಅಥವಾ ಏನೋ ಒಂದು ನಮ್ಗೆ ತುಂಬ ತೊಂದರೆ ಇದೆ ಅಂತಂದಾಗ ನಾವು ಸಹಾಯ ಮಾಡ್ತೀನಿ ಅಂತ ಹೋಗ್ಬೇಕಾದ್ರೂ ಅಷ್ಟೇ, ನಾವು ಇನ್ನೊಬ್ರನ್ನ ಜಡ್ಜ್ ಮಾಡ್ತೀವಲ್ವಾ, ನಮಗೆ ಪ್ರಾಬ್ಲಮ್ ಆದಾಗ ಹೋಗಿ ನಮ್ಗೆ ಅವ್ರು ಸಹಾಯ ಮಾಡಲಿಲ್ಲ, ಅವ್ರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ಲಿಲ್ಲ ಅಂತ, ಅವ್ರಿರೋದು ನಿಜವಾಗ್ಲೂ ಕರೆಕ್ಟು, ಹಂಗೆ ಇರಬೇಕು. ತೀರಾ ಎಲ್ಲ ಪರಿಸ್ಥಿತಿ ಎಲ್ಲ ಒಬ್ರಿಗೊಬ್ರಿಗೆ ಆಗಲೇಬೇಕಾಗತ್ತೆ. ಆದರೆ ಪರಿಸ್ಥಿತಿ ಎಲ್ಲ ಟೈಮಲ್ಲೂ ಅವೈಲೇಬಲ್ ಆಗಿದ್ದೀವಿ ನಾವು, ಎಲ್ಲ ಟೈಮಲ್ಲೂ ನಾವು ಅವ್ರಿಗೆ ಸ್ಪಂದಿಸ್ತೀವಿ ಅಂತಂದರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ. ಯಾಕೆ ಅಂದರೆ ಸಮಯ ಆಗಲಿ ದುಡ್ಡಾಗಲಿ ಇನ್ನೊಂದು ಕಷ್ಟಕ್ಕೆ ಸ್ಪಂದಿಸೋದಾಗಲಿ ಎಲ್ಲ ಲಿಮಿಟಲ್ಲಿ ಇತಿಮಿತಿಲಿ ಇರಬೇಕು. ಅತಿ ಆದರೆ ಅಮೃತನು ವಿಷ ಅನ್ನಂಗೆ. ಇವಾಗ ನಾವು ಅವ್ರಿಗೆ ಇನ್ನೊಬ್ರಿಗೆ ಕೊಡೋವಂಥ ಟೈಮ್ನ, ಇನ್ನೊಬ್ರ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಕ್ಕೆ ನಾವು ಕೊಡೋವಂಥ ಟೈಮ್ನ, ಇನ್ನೊಬ್ರು ಕಷ್ಟ ಅಂತ ಬಂದಾಗ ನಾವು ಕೊಡೋ ದುಡ್ಡನ್ನು, ಅದನ್ನೆಲ್ಲ ನಾವು ಯಾವ ಸ್ಟೇಜಲ್ಲಿ ನಾವಿದ್ದು ಅವ್ರಿಗೆ ನಮ್ಮ ಟೈಮ್ನ ಕೊಡ್ತಾ ಇದ್ದೀವಿ, ಅಥವಾ ನಾವು ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಅಥವಾ ಅವ್ರ ಕಷ್ಟಕ್ಕೆ ನಾವು ದುಡ್ಡು ಕೊಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಮಗೆ ದೇವರು ಒಂದು ಮಟ್ಟದ ಅನುಕೂಲ ಕೊಟ್ಟು ನಾವು ತಡಿಯಪ್ಪ ನಾಳೆ ದಿವಸ ಇನ್ನೊಬ್ಬರ ಹತ್ರ ನಮ್ಮ ಬೇಡೋ ಸ್ಥಿತಿಲಿ ಇಲ್ಲ, ಆಮೇಲೆ ನಾವು ಇವತ್ತು ಹೊಟ್ಟೆ ಬಟ್ಟೆಗೆಲ್ಲ ಕರೆಕ್ಟಾಗಿ ಇದ್ದೀವಿ, ಆಮೇಲೆ ನಮಗೆ ಟೈಮ್ ಇದೆ, ಇವಾಗ ನಾವು ರಿಟೈರ್ಡ್ ಲೈಫ್ ಮಾಡ್ತಾ ಇದ್ದೀವಿ, ನಮ್ಮ ಜೀವನಕ್ಕೆ ಏನು ಬೇಕೋ ಎಲ್ಲ ಅನುಕೂಲಗಳನ್ನು ನಾವು ಮಾಡ್ಕೊಂಡಿದ್ದೀವಿ, ಇವಾಗ ನಮಗೆ ಟೈಮ್ ಇದೆ ಇನ್ನೊಬ್ಬರು ಪ್ರಾಬ್ಲಮ್ನು ಕೇಳಿಬಿಟ್ಟು ನಮ್ಗೆ ಅದಕ್ಕೆ ಸೊಲ್ಯೂಷನ್ ಕೊಡೋಷ್ಟು ನಮ್ಗೆ ಟೈಮ್ ಇದೆ ಅಂತ ಅನ್ನಿಸ್ದಾಗ ಆ ಟೈಮ್ ಆಗಲಿ ದುಡ್ಡಾಗಲಿ ಮತ್ತೊಂದು ಕಷ್ಟಕ್ಕೆ ಸಹಾಯ ಮಾಡೋದಾಗಲಿ ರೂಢಿಸ್ಕೋಬೇಕು. ಆದರೆ ಕಷ್ಟಕ್ಕೆ ಸಹಾಯ ಮಾಡೋದು ತಪ್ಪು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಆದರೆ ನಾವು ಯಾವ ಪರಿಸ್ಥಿತಿಲಿ ಇದ್ದೀವಿ, ನಾವೇ ಬೇಡ ಸ್ಥಿತಿಲಿ ಇದ್ದೀವಿ ಅನ್ನುವಾಗ ಇನ್ನೊಬ್ರಿಗೋಗಿ ನಾವು ಕಷ್ಟಕ್ಕೆ ಸಹಾಯ ಮಾಡ್ತಿದ್ದೀವಿ ಅಂತಂದರೆ ಅದು ನಿಜವಾಗ್ಲೂ ದೇವರು ಮೆಚ್ಚಲ್ಲ. ಯಾಕೆ ಅಂತಂದರೆ ಇವತ್ತು ನಮ್ಮನ್ನು ನಂಬಿದವ್ರನ್ನ ಕಷ್ಟದಲ್ಲಿಟ್ಟು ಇನ್ನೊಬ್ರಿಗೋಗಿ ನಾನು ಒಳ್ಳೆಯವನಾಗ್ತಿದ್ದೀನಿ ಒಳ್ಳೆಯವಳಾಗ್ತಿದ್ದೀನಿ ಅಂತಂದರೆ ಅದು ಎಷ್ಟು ಮಟ್ಟಕ್ಕೆ ಸರಿರಿ ಅಲ್ವಾ? ನಮ್ಮನ್ನೇ ನಂಬ್ಕೊಂಡು ಕೆಲವು ಜೀವಗಳಿರುತ್ತೆ ಮನೆಯಲ್ಲಿ, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನು ಕೆಲವರು ಗಂಡ ಆದವರು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಮನೇಲೇ ನೆಮ್ಮದಿ ಇರಲ್ಲ, ನಾವೇ ಕೆಲವೊಬ್ರು ಮನೇಲಿ ನಾನು ನೋಡಿದ್ದೀನಿ ಅವ್ರ ಮನೇಲೇ ಪರಿಸ್ಥಿತಿ ಚೆನ್ನಾಗಿರಲ್ಲ, ಅವರು ನಾಳೆ ಹೆಂಗಪ್ಪ ಅಂತ ಜೀವನ ಮಾಡ್ತಿರ್ತಾರೆ, ಅವ್ರ ಮನೇಲೇ ಇದು ಎಷ್ಟು ಸಾಲ್ವ್ ಮಾಡೋಕ್ಕೋದ್ರೂ ಸಾಲ್ವ್ ಆಗದೇ ಇರೋವಂಥ ಪ್ರಾಬ್ಲಮ್ಸ್ಗಳಿರುತ್ತೆ. ಅಂಥದ್ದು ಅವ್ರ ಮನೆಯದನ್ನ ಪ್ರಾಬ್ಲಮ್ಗಳೇ ಸಾಲ್ವ್ ಮಾಡೋಕ್ಕಾಗ್ತಾ ಇರಲ್ಲ, ಅಂಥದ್ದು ನಾಳೆಗೆ ಅವ್ರು ಏನು ಮಾಡಿಟ್ಟಿರಲ್ಲ, ಅಂಥವ್ರು ಹೋಗ್ಬಿಟ್ಟು ಇನ್ನೊಬ್ರಿಗೆ ಬುದ್ಧಿ ಹೇಳ್ತಾ ಇರ್ತಾರೆ. ನಾನು ನೋಡಿದ್ದೀನಿ ನಾಳೆ ಹೆಂಗೆ ರೂಪಿಸ್ಕೋಬೇಕು ಅಂತ, ಅಥವಾ ಹೆಂಗೆ ನೀನು ಕಷ್ಟದಿಂದ ಪಾರಾಗಬೇಕು ಅಂತ, ಅಥವಾ ಹೆಂಗೆ ಜೀವನದಲ್ಲಿ ನೀನು ನೆಮ್ಮದಿಯಾಗಿರ್ಬೇಕು ಅಂತ ಆ ಥರದ್ದು ಒಂದಷ್ಟು ಅವ್ರಿಗೆ ಟೈಮ್ನ ಅಂದರೆ ಟೈಮು ದುಡ್ಡು ಎಲ್ಲ ಅಲ್ಲಿ ಕೊಡ್ತಾ ಇರ್ತಾರೆ. ಇಲ್ಲಿ ಬೇಕಾದಂಥ ವ್ಯಕ್ತಿಗಳನ್ನ ಅವ್ರನ್ನ ನಂಬ್ಕೊಂಡು ಜೀವನ ಮಾಡ್ತಿರ್ತಾರಲ್ಲ ಅವ್ರಿಗೆ ಕೊಡ್ತಿರಲ್ಲ, ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ ಇವರು ಅವ್ರಿಗೆ ಪ್ರಯಾರಿಟಿನೇ ಅಲ್ವೋ ಏನೋ ಗೊತ್ತಿಲ್ಲ. ಹಂಗೆಲ್ಲ ಆದಾಗ ತುಂಬ ಬೇಜಾರಾಗುತ್ತೆ ಮನೆ ಹೆಣ್ಮಕ್ಳಿಗೆ. ನಾವು ಇವರನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಸಂಸಾರ ಮಾಡ್ತಾ ಇದ್ದೀವಿ ಅಂಥದ್ರಲ್ಲಿ ಇವ್ರು ನಮಗೆ ಗಂಡ ಆದವನ್ ಬೆಲೆ ಕೊಡ್ತಾ ಇಲ್ವಲ್ಲ, ನಮಗೆ ಟೈಮ್ ಕೊಡ್ತಾ ಇಲ್ವಲ್ಲ ಅಂತ ತುಂಬ ಡಿಪ್ರೆಷನ್ಗೆ ಹೋಗುವಂಥದ್ದನ್ನ ನಾವು ತುಂಬ ಕೇಳಿರ್ತೀವಿ ತುಂಬ ನೋಡ್ತಾ ಇರ್ತೀವಿ. ಆದರೆ ನಮಗೆ ನಾವೇ ಕೆಲವೊಂದ್ಸರಿ ನೀವು ಧೈರ್ಯ ತಂದ್ಕೋಬೇಕಾಗುತ್ತೆ. ನಾವು ಆ ಟೈಮಲ್ಲಿ ನಾವೇನಾದ್ರು ಧೈರ್ಯ ಎದೆಗೊಂದ್ಬಿಟ್ರೆ ನಿಜವಾಗ್ಲೂ ತುಂಬ ತೊಂದರೆ ಆಗುತ್ತೆ, ಫ್ಯಾಮಿಲಿಗೆ ತೊಂದರೆ ಆಗ್ಬಿಡುತ್ತೆ, ಒಂದಲ್ಲ ಒಂದೊಂದು ರೀತಿಲಿ ಅವ್ರಿಗೂ ಅರ್ಥ ಆಗುತ್ತೆ. ಕೆಲವೊಂದನ್ನ ನಾವು ಹೆಂಗೆ ನಮಗೆ ಕಷ್ಟ ಆದಾಗ ನಮಗೆ ಅವಮಾನ ಆದಾಗ ನಾವು ಬುದ್ಧಿ ಕಲ್ತ್ಕೊಂಡಿರ್ತೀವೋ
ಅವ್ರಿಗೂ ಅಷ್ಟೇನೆ, ಅವ್ರು ಯಾರು ಒಳ್ಳೇದು ಮಾಡಕ್ಕೆ ಹೋಗಿರ್ತಾರೋ, ಯಾರು ಅವ್ರು ಟೈಮ್ ಕೊಟ್ಟಿರ್ತಾರೋ, ಅವರೇ ಸರಿಯಾಗಿ ಉಗಿದು ಬುದ್ಧಿ ಕಲಿಸಿರ್ತಾರೆ. ನನ್ನ ಬಾ ವರ್ಡ್ಸ್ ಇದ್ರಲ್ಲೆಲ್ಲ ಸ್ವಲ್ಪ ಆರ್ಶ್ ಅಂತ ಅನ್ನಿಸ್ಬೋದು, ಆದರೆ ಹೌದು ಅದು 100% ನಿಜ. ಅವರೇ ಬುದ್ಧಿ ಕಲಿಸೋ ತನಕ ಇವರು ಬುದ್ಧಿ ಬಂದಿರಲ್ಲ ಕೆಲವೊಬ್ರಿಗೆ. ನಾ ಹೇಳ್ತಾ ಇದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳುಗಳು ಕೆಲವೊಬ್ರಿಗೆ ಅದರ ಅರ್ಥ ತೀವ್ರತೆ ಅರ್ಥ ಆಗಿರೋದಿಲ್ಲ. ಆದರೆ ಯಾರು ಅವ್ರಿಗೆ ಸಮಯ ಕೊಟ್ಟಿರ್ತಾರೆ, ಬೇರೆಯವ್ರಿಗೆ ಸಮಯ ಕೊಟ್ಟಿರ್ತಾರೆ, ಅವ್ರ ಸಮಯನ ಬೇರೆಯವ್ರ ಸಂಸಾರನ ಅವರು ಹೋಗಿ ನ್ಯಾಯ ಮಾಡಿ ಸರಿ ಮಾಡೋಕ್ಕೆ ನೋಡಿರ್ತಾರೆ, ಬೇರೆಯವ್ರ ಕಷ್ಟಗಳನ್ನ ಕೇಳಕ್ಕೆ ಅವ್ರ ಟೈಮ್ನ ಕೊಟ್ಟಿರ್ತಾರೆ, ಅಂಥವರೇ ಅವ್ರಿಗೊಂದು ದಿವಸ ಚೆನ್ನಾಗಿ ಬುದ್ಧಿ ಕಲಿಸ್ಬಿಟ್ಟು ಕಳಿಸ್ತಾರೆ. ಆವಾಗ ಬರ್ತಾರೆ ಹೆಂಡತಿ ಮಕ್ಳ ಹತ್ರಕ್ಕೆ ಅವ್ರು ವಾಪಸ್ಸು ಎಲ್ಲ ಜ್ಞಾನೋದಯ ಆದಮೇಲೆ. ಆದರೆ ಅಷ್ಟೊತ್ತಿಗೆ ಕಾಲ ಮೀರೋಗಿರುತ್ತೆ. ಕಾಲ ಮೀರೋಗಿರುತ್ತೆ ಅಂತಂದರೆ ನಾವೇ ಏನೇ ಆದರೂ ಹೆಣ್ಮಕ್ಳೇ ಸಫರ್ ಮಾಡಬೇಕಾಗುತ್ತೆ ಒಂದು ಸಂಸಾರ ಅಂತ ಬಂದಾಗ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಏನು ಅಂತಂದರೆ, ಕೆಲವೊಂದು ಮನೇಲಿ ಹೆಂಗಸರುಗಳು 100ರಲ್ಲೊಂದು 3% 5% ಆಸೆ ಪಡ್ಬೋದು, ನಮಗೆ ಆಸ್ತಿ ಅಂತಸ್ತು ಒಡವೆ ಬಂಗ್ಲೆ ಇದೆಲ್ಲ ಬೇಕು ಅಂತ. ಆದರೆ ಒಂದು ಸ್ವಲ್ಪ ಒಂದು 90% ಹೆಣ್ಮಕ್ಳುಗಳು ನಮಗೆ ನೆಮ್ಮದಿ ಸಂತೋಷ ಪ್ರೀತಿ ಮಾಡೋ ಗಂಡ ಮಕ್ಕಳು ಇದ್ದರೆ ಸಾಕು, ಅದಕ್ಕಿಂತ ಇನ್ನೇನು ಬೇಡ ಅನ್ನೋ ಹೆಣ್ಮಕ್ಳುಗಳು ಇರ್ತಾರೆ. ಅಂಥ ಹೆಣ್ಮಕ್ಳುಗಳಿಗೆ ಸಮಯಕ್ಕೆ ಸರಿಯಾಗಿ ನೀವು ಚಿನ್ನ ಬೆಳ್ಳಿ ಒಡವೆ ವಸ್ತ್ರ ಮನೆ ಅವೆಲ್ಲ ಮಾಡ್ಕೊಡ್ದೇ ಇದ್ರು ಅಟ್ಲೀಸ್ಟ್ ಅವ್ರಿಗೆ ಸಮಯ ಕೊಟ್ಟು ಅವ್ರ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಅವ್ರ ಗೌರವ ಕೊಟ್ಕೊಂಡು ಹೋದ್ರೆ ಸ್ಪಂದಿಸ್ ಗೌರವದಿಂದ ಅವ್ರನ್ನ ನಡೆಸ್ಕೊಂಡ್ರೆ ಸಮಾಜದಲ್ಲಿ, ಅದಕ್ಕಿಂತ ಇನ್ನೊಂದು ಮತ್ತೊಂದು ಬೇಕಾಗಿರಲ್ಲ. ಯಾವುದೇ ಆದರೂ ಅಷ್ಟೇ ಅಗತ್ಯತೆ ಇದ್ದಾಗ ನಮಗೆ ನಿಮ್ಮದೊಂದು ನಾನಿದ್ದೀನಿ ಅಂತ ಒಂದು ಹೆಗ್ಲೆ ಮೇಲೆ ಕೈ ಹಾಕಿ ಒಂದು ಸಮಾಧಾನ ಕೊಡುವಂಥ ಕೈ, ಅದು ಹೆಂಡತಿಗೆ ಗಂಡ ಆಗಿರ್ಬೋದು ಗಂಡಂಗೆ ಹೆಂಡತಿ ಆಗಿರ್ಬೋದು, ಅದು ಸಮಯಕ್ಕಿಲ್ಲದೆ ಇರೋದು ಇನ್ಯಾವಾಗಲೋ ಸಿಕ್ಕಿದ್ರೆ ಅದಕ್ಕೆ ಏನು ಪ್ರಯೋಜನ ಇರಲ್ಲ. ಸಮಯಕ್ಕೆ ಅವು ಆ ಥರ ನಾವು ಟೈಮ್ ಕೊಡದೇ ಇದ್ದಾಗ ಏನು ಬೇಕಾದ್ರೂ ಅನಾಹುತಗಳು ಆಗ್ಬಿಡ್ಬೋದಲ್ವಾ. ಸಮಯಕ್ಕೆ ನಮ್ಗೆ ಅವರು ಅಗತ್ಯತೆ ಇದ್ದಾಗ, ಸಮಯಕ್ಕೆ ನಮಗೆ ಅವರಿಂದ ನಾವು ಅಪೇಕ್ಷೆ ಪಟ್ಟಂಥ ಸಹಾಯ ಸಿಗದೇ ಇದ್ದಾಗ ಇನ್ಯಾವಾಗಲೂ ಸಿಕ್ಕಿದ್ರೆ ಏನು ಪ್ರಯೋಜನ. ಆ ಹಂತದಲ್ಲಿ ಸಮಯಕ್ಕೆ ಬೇಕಾದಾಗ ಅವರು ಸಹಾಯ ಹಸ್ತ ನೀಡದೇ ಇದ್ದಾಗ ನಾನು ಇದ್ದೀನಿ ಅಂತ ಹೆಗ್ಲು ಕೊಡದೆ ಹೋದಾಗ ಏನು ಬೇಕಾದ್ರೂ ಆಗ್ಬಿಟ್ಟಿರ್ಬೋದಾಗಿತ್ತಲ್ವಾ ಕಷ್ಟ. ಈ ಅದಕ್ಕೆ ಹೇಳ್ತಾ ಇರೋದು, ಯಾರೇ ಆಗಲಿ ಸಮಯಕ್ಕೆ ಒಂದು ಫ್ಯಾಮಿಲಿ ಅಂತ ಬಂದಮೇಲೆ ಗಂಡಂಗೆ ಹೆಂಡತಿ ಆಗಲಿ ಹೆಂಡತಿ ಗಂಡ ಆಗಲಿ ಸಮಯಕ್ಕೆ ಸ್ವಲ್ಪ ಹೆಗ್ಲು ಕೊಡೋದನ್ನ ರೂಢಿ ಮಾಡ್ಕೋಬೇಕು. ಕಷ್ಟಕ್ಕಾಗದೆ ಇರೋದು ಇನ್ನೇನು ಕಲ್ವೇನ್ರಿ. ಆದರೆ ಈ ಮಾತು ನಾವು ಸಮಾಜನೇ ಉದ್ಧಾರ ಮಾಡಿಬಿಡ್ತೀವಿ ಅಂತ ಹೋದರೆ ನಮ್ಮಂಥ ಸಾಮಾನ್ಯ ಜನಕ್ಕೆ ಅದೆಲ್ಲ ದೊಡ್ಡ ದೊಡ್ಡ ಮಟ್ಟದ ಮಾತು. ಸಮಾಜನೇ ಉದ್ಧಾರ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು ನಮ್ಮನ್ನು ನಂಬ್ಕೊಂಡಿರುವಂಥ ಒಂದು ಫ್ಯಾಮಿಲಿ ಒಂದು ಕುಟುಂಬನ ನಾವು ಉದ್ಧಾರ ಮಾಡಿಕೊಂಡ್ರೆ ಸಮಾಜದಲ್ಲಿ ಅದು ಒಂದು ಒಳ್ಳೇದು ಮಾಡ್ದಂಗೆ ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ನಮಸ್ಕಾರ.